ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ನಾವು ಮಾರ್ಕೆಟ್ನಿಂದ ನಾನಾ ರೀತಿಯ ಕ್ಲೀನರ್ಗಳನ್ನು ತರ್ತೀವಿ, ಆದರೆ ಇವುಗಳ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿ ಬೇಡ ಎಂದು ಕಸಕ್ಕೆ ಎಸೆಯುವ ನಿಂಬೆಹಣ್ಣಿನ ಸಿಪ್ಪೆಯಿಂದ ಒಂದು ಅದ್ಭುತವಾದ ಕ್ಲೀನರನ್ನು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಈ ಕ್ಲೀನರ್ನಿಂದ ನೆಲದ ಮೇಲೆ ಇರುವ ಕಲೆಗಳು, ಯಾವುದೇ ರೀತಿಯ ಕರೆ ಕಟ್ಕೊಂಡಿದ್ರೆ ಅದನ್ನು ಕೂಡ ನಿವಾರಿಸ್ಕೊಳ್ಬೋದು. ಹಾಗೆಯೇ ಟೈಲ್ಸ್ ಮೇಲೆ ಇರುವ ಕರೆ, ಹಾಗೆ ಟ್ಯಾಪ್, ಸಿಂಕ್ ಎಲ್ಲವನ್ನು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬಹುದು. ಅದರಲ್ಲೂ ಬಾತ್ರೂಮ್ ಟೈಲ್ಸನ್ನು ಕ್ಲೀನ್ ಮಾಡೋದಕ್ಕೆ ಈ ಕ್ಲೀನರ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಈ ಕ್ಲೀನರನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಈ ಕ್ಲೀನರನ್ನು ತಯಾರಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಂಬೆಹಣ್ಣಿನ ಸಿಪ್ಪೆ. ನಿಂಬೆಹಣ್ಣಿನಿಂದ ರಸವನ್ನು ಹಿಂಡಿದ ನಂತರ ಆ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕಸಕ್ಕೆ ಎಸಿಬೇಡಿ. ಬದಲಾಗಿ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟುಕೊಳ್ಳಿ. ಫ್ರಿಜ್ ಇಲ್ಲ ಅಂದರೆ ಅದನ್ನು ಒಣಗಿಸಿ ಇಟ್ಕೊಳ್ಳಿ. ನಾನು ಸ್ವಲ್ಪ ನಿಂಬೆಹಣ್ಣಿನ ಸಿಪ್ಪೆಯನ್ನು ಫ್ರಿಜ್ನಲ್ಲಿ ಇಟ್ಟಿದ್ದೆ. ಅದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟನ್ನು ಮಾಡ್ಕೊಳ್ಳಿ. ನಂತರ ಒಂದು ಸ್ಟ್ರೈನರ್ನ ಸಹಾಯದಿಂದ ಇದನ್ನು ಶೋಧಿಸ್ಕೊಳ್ಳಿ. ನೋಡಿ, ಈ ನಿಂಬೆಹಣ್ಣಿನ ಸಿಪ್ಪೆಯ ನೀರಿರುತ್ತಲ್ಲ, ಇದಕ್ಕೆ ಒಂದು ಚಮಚದಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಬೇಕು. ಅಡುಗೆ ಸೋಡಾ ಇಲ್ಲ ಅಂದರೆ ಏನೋ ಅನ್ನು ಬೇಕಾದರೂ ಸೇರಿಸ್ಕೋಬಹುದು. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಕ್ಲೀನರ್ ರೆಡಿ ಆಯಿತು. ಇದನ್ನು ನೀವು ನೆಲ ಒರೆಸುವ ನೀರಿಗೆ ಬೆರೆಸಿ ನೆಲ ಒರೆಸ್ಕೊಳ್ಬೋದು. ಇದರಿಂದ ನೆಲದಲ್ಲಿರುವ ಕೊಳೆಗಳು ಸುಲಭವಾಗಿ ಕ್ಲೀನ್ ಆಗುತ್ತೆ. ದುಬಾರಿ ಕ್ಲೀನರ್ನ ಅವಶ್ಯಕತೆಯೇ ಬರೋದಿಲ್ಲ. ಇನ್ನು ನೋಡಿ, ಈ ರೀತಿ ಟೈಲ್ಸ್ನಲ್ಲಿ ಕರೆಗಳಿದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಅಲ್ವಾ? ಅದನ್ನು ಕೂಡ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಸ್ವಲ್ಪ ಈ ಕ್ಲೀನರ್ನ ಎಲ್ಲಿ ಸ್ಟೈನ್ ಇರುತ್ತಲ್ಲ ಆ ಜಾಗಕ್ಕೆ ಹಾಕ್ಕೊಳ್ಳಿ. ಈ ಲಿಕ್ವಿಡ್ ಹಾಕಿದ ನಂತರ ಒಂದು 5 ನಿಮಿಷ ಬಿಟ್ಟು ಉಜ್ಜಿದ್ರೆ ಸಾಕು, ಟೈಲ್ಸ್ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು, ಯಾವ ಕ್ಲೀನರ್ಗಿಂತನೂ ಇದು ಕಡಿಮೆ ಇಲ್ಲ, ಅದಕ್ಕಿಂತ ಚೆನ್ನಾಗಿನೇ ಇದು ಕೆಲಸ ಮಾಡುತ್ತೆ. ಗ್ಯಾಸ್ ಸಿಲಿಂಡರ್ ಇಟ್ಟಿರುವ ಜಾಗದಲ್ಲಿ ತುಕ್ಕಿನ ಕಲೆ ಇರುತ್ತಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ತುಕ್ಕು ಹಿಡಿದಿರುವ ಜಾಗಕ್ಕೆ ಈ ಲಿಕ್ವಿಡನ್ನು ಹಾಕಿ ಒಂದು 5-10 ನಿಮಿಷ ಹಾಗೆ ಬಿಡಿ. ನಂತರ ನೀವು ಒಂದು ಸ್ವಲ್ಪ ಸೋಪ್ ನೀರನ್ನು ತಗೊಂಡು ಉಜ್ಜಿದ್ರೆ ಸಾಕು, ತುಕ್ಕು ಕಲೆ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ. ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಳೋವಂಥ ವಿಧಾನ ಇದು. ಈ ಕ್ಲೀನರ್ನ ಒಮ್ಮೆ ನೀವು ಈ ರೀತಿ ಬಳಸಿ ನೋಡಿ, ಇದರ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಅವಾಗಲೇ ಹೇಳಿದ ಹಾಗೆ ಲಿಕ್ವಿಡ್ನಿಂದ ಸಿಂಕ್, ಗ್ಯಾಸ್ ಸ್ಟವ್, ಅಡುಗೆ ಮನೆಯ ಟೈಲ್ಸ್ನಲ್ಲಿ ಸಿಕ್ಕಾಪಟ್ಟೆ ಎಣ್ಣೆ ಜಿಡ್ಡಿರುತ್ತೆ, ಅದನ್ನು ಕೂಡ ಈ ಲಿಕ್ವಿಡ್ನಿಂದ ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ, ಈ ಕ್ಲೀನರನ್ನು ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಮನೆಯನ್ನು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ದುಬಾರಿ ಕ್ಲೀನರ್ಗಳ ಅವಶ್ಯಕತೆ ಇನ್ನು ಮುಂದೆ ನಿಮಗೆ ಬರೋದಿಲ್ಲ. ಇನ್ನು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತೀರಾ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.